ಎಲ್ಲರಿಗೂ ನಮಸ್ಕಾರ ಕುಕ್ಕಾಟ್ ಚಾನೆಲ್ಗೆ ಸ್ವಾಗತ ಉದ್ದಿನ ಸಂಡಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಉದ್ದಿನ ಕಾಳಿದು ಇದು ಬಿಳಿ ತಗೊಂಡಿದ್ದೀನಿ ನಾನು ಬೇಕು ಅಂದರೆ ಕಪ್ಪದು ಬರುತ್ತೆ ಅದನ್ನು ಹಾಕ್ಬೋದು ಇದರ ಅರ್ಧ ಹೆಸರು ಕಾಳು ಹಾಕಬೇಕು ಎರಡು ಟೀ ಸ್ಪೂನು ಜೀರಿಗೆ ಎರಡು ಟೀ ಸ್ಪೂನು ಕೊತ್ತಂಬರಿ ಕಾಳು ಒಂದು ಟೀ ಸ್ಪೂನು ಕಾಳುಮೆಣಸು ಎರಡು ಏಲಕ್ಕಿ ಎರಡು ಟೀ ಸ್ಪೂನು ಕಡಲೆಬೇಳೆ ತಗೊಂಡಿದ್ದೀನಿ ಮಾಡೋ ವಿಧಾನ ಈಗ ಉದ್ದಿನ ಕಾಳು ಹೆಸರು ಕಾಳು ಕೊತ್ತಂಬರಿ ಕಾಳು ಜೀರಿಗೆ ಯಾವುದು ಹುರಿಯಂಗಿಲ್ಲ ಎಲ್ಲ ಹಸಿದು ಕಡಲೆಬೇಳೆ ಮೆಣಸಿನಕಾಳು ಏಲಕ್ಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಹಿಟ್ಟು ಮಾಡಿಸ್ಕೊಂಬರ್ಬೇಕು ಹಿಟ್ಟು ಮಾಡಿಸಿದ ಮೇಲೆ ಸಂಡಿಗೆ ಮಾಡೋ ತೋರಿಸ್ತೀನಂತೆ ಉದ್ದಿನ ಹಿಟ್ಟು ರೆಡಿಯಾಗಿದೆ ಈಗ ಸಂಡಿಗೆ ಮಾಡೋದನ್ನು ತೋರಿಸ್ತೀನಂತೆ ಉದ್ದಿನ ಹಿಟ್ಟು ಒಂದು ಬೋಲು ಕರಿಬೇವು ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟು ಎರಡು ಈರುಳ್ಳಿ ಸ್ವಲ್ಪ ಉಪ್ಪು ಜೀರಿಗೆ ಎಣ್ಣೆ ಈರುಳ್ಳಿ ಕರಿಬೇವು ಹೆಚ್ಕೋತೀನಿ ಸಣ್ಣಕ್ಕೆ ಈ ಕಟರ್ ತುಂಬ ಚೆನ್ನಾಗಿದೆ ಇದರಲ್ಲಿ ಹೆಚ್ಕೊಳ್ಳಿ ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು ಈಗ ಮಾಡೋದು ತೋರಿಸ್ತೀನಿ ಒಂದು ಬೋಲಿಗೆ ಈರುಳ್ಳಿ ಕರಿಬೇವು ಹಾಕಿದ್ದೀನಿ ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ಜೀರಿಗೆ ಹಿಟ್ಟು ಹಾಕ್ತಾಯಿದ್ದೀನಿ ಇದರಲ್ಲೊಂದು ಎರಡಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನೀರು ಹಾಕ್ತೀನಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ಗಟ್ಟಿ ಇರಬೇಕು ತುಂಬ ನೀರು ಹಾಕಿ ಮೆತ್ತಗೆ ಮಾಡ್ಕೋಬೇಡಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಕಲಸಾಗಿದೆ ಈಗ ಮಾಡೋಕ್ಕೆ ತೋರಿಸ್ತೀನಿ ಎಣ್ಣೆ ಹಚ್ಚಿದ್ದೀನಿ ಲತ್ತುಡಿಗೂ ಎಣ್ಣೆ ಹಚ್ಕೋಬೇಕು ಫ್ರೆಶ್ ಮನೇಲಿ ಬೇಕಾದರೂ ಮಾಡ್ಬೋದು ಈ ಥರ ಉಂಡೆ ತಗೊಂಡು ತಾಲಿಪಟ್ಟು ಉದ್ದುತ್ತೀವಲ್ಲ ಆ ಥರ ಉದ್ದಬೇಕು ತೆಳ್ಳಗಿರಬೇಕು ಅಂತ ದಪ್ಪ ಮಾಡ್ಕೋಬೇಡಿ ಉದ್ದಾಗಿದೆ ಈಗ ಹಂಚಿಗೆ ಹಾಕಿ ಬೇಸ ತೋರಿಸ್ತೀನಿ ಅಂತ ಎಣ್ಣೆ ಹಾಕಿ ಎಣ್ಣೆ ಹಚ್ಚುತ್ತಾ ಇದ್ದೀನಿ ಮೇಲ್ಗಡೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ದಿನ ಇರುತ್ತೆ ಇದು ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ ಹೋಳಿಗೆ ಸಾರಿಗೆ ಮೊಸರನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತಿದೆ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಬೇಕು ಎಣ್ಣೆ ಹಾಕ್ಬೇಕು ಚೆನ್ನಾಗಿ ಉದ್ದಿನ ಸಂಡಿಗೆ ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು